ಎಸ್ ವೀಕ್ಷಕರ ಜಿಲ್ಲೆ ರಾಮನಗರ ಜಿಲ್ಲೆ ಬಾರಿ ವೋಲ್ಟೇಜ್ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಕನಕಪುರ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಎಂದೇ ಬಿತ್ತವಾಗಿರುವ ಜೆಡಿಎಸ್ನಿಂದ ಕುಮಾರಸ್ವಾಮಿ ಚನ್ನಪಟ್ನ ಹಾಗೆ ಮಂಡ್ಯದಲ್ಲಿ ಸೋತು ರಾಮನಗರದಲ್ಲಿ ಗೆಲ್ತೀನಿ ಬಂದಿರತಕ್ಕಂಥ ನಿಖಿಲ್ ಕ್ಷೇತ್ರ ರಾಮನಗರ ಈ ಕ್ಷೇತ್ರಗಳಿರೋದು ಈ ನಾಕೇ ಕ್ಷೇತ್ರಗಳಲ್ಲಿ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಸೌಂಡ್ ಇದೆ ಯೋಗೇಶ್ವರ್ ಕುಮಾರಸ್ವಾಮಿ ಈ ಕಾಂಗ್ರೆಸ್ ಎಸ್ ಸರ್ಕಾರವನ್ನ ಕೆಡವಿ ಬಿಜೆಪಿ ಸರ್ಕಾರವನ್ನ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಂತಹ ಯೋಗೇಶ್ವರ್ ಅವ್ರದ್ದು ಇಲ್ಲೇ ಚೆನ್ನಪಟ್ಟಣ ಚೆನ್ನ ಸೊ ಒಟ್ಟಾರೆ ಬಾರಿ ಕುತೂಹಲ ಇರತಕ್ಕಂತ ಜಿಲ್ಲೆ ಇದು ಮೊದಲ ಕ್ಷೇತ್ರ ಮಾಗಡಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಇಂದ ಎಚ್ ಸಿ ಬಾಲಕೃಷ್ಣ ಕಂಟೆಸ್ಟ್ ಮಾಡ್ತಾರೆ ಜೆಡಿಎಸ್ ಇಂದ ಮಂಜುನಾಥ್ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಿಂದ ಪ್ರಸಾದ್ ಗೌಡ್ರು ರಂಗಧಾಮಯ್ಯ ಅವರು ಆ ದೇವೇಗೌಡರು ಯಾರು ಕಂಟೆಸ್ಟ್ ಮಾಡ್ತಾರೆ ಸೊ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಬಾಲಕೃಷ್ಣ ವರ್ಸಸ್ ಮಂಜುನಾಥ್ ಮಂಜುನಾಥ್ ಬಾಲಕೃಷ್ಣ ಅವ್ರಿಗೆ ತುಂಬಾ ಚೆನ್ನಾಗಿ ಟೇಕ ಆಯ್ತಾ ಇತ್ತು ಮಾತು ಮನೆ ಕೆಡ್ಸು ತೂತು ಒಲೆ ಕೆಡ್ಸು ಅನ್ನೋ ತರ ಬಾಲಕೃಷ್ಣ ಅವರು ಒಂದಷ್ಟು ನಾಯಿ ನೆರಿಗಳೆಲ್ಲ ಗೆದ್ಬಿಡ್ತವೆ ಸೊ ಮಾತ್ ಮೇಲೆ ಇಡ್ತಾ ಇರ್ಲಿಲ್ಲ ಇಲ್ಲ ಏನಂದ್ರೆ ಬಾಲಕೃಷ್ಣ ಇಸ್ ಗುಡ್ ಲೀಡರ್ ನೋ ಡೌಟ್ ಯಾಕಂದ್ರೆ ಅವ್ರ ತಂದೆ ಆ ಮಟ್ಟಿಗೆ ಗೆಸದ ಚನ್ನಪ್ಪನವ್ರಿಗೆ ಮಾಗಡಿ ಕ್ಷೇತ್ರದಲ್ಲಿ ಅವ್ರದೇ ಆದಂತ ಗ್ರಿಪ್ಪು ಮಾಗಡಿ ಅಂದ್ರೆ ಚೆನ್ನಪ್ಪನವರು ಆ ಮಟ್ಟಿಗೆ ಸೆಟ್ ಮಾಡ್ಕೊಂಡಿದ್ರು ಮಾಗಡಿ ಬಾಲಕೃಷ್ಣ ಹೇಳ್ತಾ ಇದ್ ಕೇಳಸ್ಕೊಳ್ಳಿ ಕೆವರೆಲ್ಲ ಅನ್ಕೊಂಡವರು ಇವರು ಕುಮಾರಸ್ವಾಮಿ ರಾಜಕೀಯ ನೆಲೆ ಕಂಡ್ಕಂಡ್ರು ಅಂತ ನೆವರ್ ಎವರ್ ಬಿಜೆಪಿ ಬಿಜೆಪಿ ಆಗಿದ್ರಲ್ಲ ಏನೂ ಆಗಿಲ್ಲ ಅನ್ನೋ ಸಂದರ್ಭದಲ್ಲಿ ಬಾಲಕೃಷ್ಣ ಎಂಎಲ್ ಎಲ್ ಎಂಬತ್ನಾಲ್ಕಲ್ಲ ತೊಂಬತ್ನಾಲ್ಕರಲ್ಲಿ ಬಿಜೆಪಿಯಿಂದ ಸೊ ಹಾಗಾಗಿ ಬಾಲಕೃಷ್ಣ ಅವರು ಸಿಕ್ಕಂತ ಅವಕಾಶಗಳನ್ನ ತಮ್ಮ ಬೇರೆ ಬೇರೆ ಇದ್ರಲ್ಲಿ ಹಳ ಮಾಡ್ಕತಾವ್ರೆ ಮಾಡ್ಕೊಂಡವ್ರೆ ಮನೇಲಿ ಮುಗ್ದೋಗಿಡ್ತಾ ಮುಗಿಲಿಲ್ಲ ಹದಿನೈದು ದಿನ ಅಷ್ಟೇ ಮೆಮೊರಿ ಹದಿನೈದು ದಿನ ಒಂದ್ ತಿಂಗಳು ಈಗಲೂ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕು ಬಾಲಕೃಷ್ಣ ಯಾಕೆ ಓಟ್ ಹಾಕ್ಬೇಕು ಅಂತ ಕೇಳ್ಕೊಂಡ್ರು ಚುನಾವಣೆ ಮಾಡಬಹುದು ಹ್ಮ್ ಅದನ್ನ ಬಿಟ್ಟು ಜೆ ಡಿ ಎಸ್ ನ ಕುಮಾರಸ್ವಾಮಿನ ಬೈಕಂಡು ಹೋದ್ರೆ ಅದೇ ರಿಪೀಟ್ ಬಾಲಕೃಷ್ಣ ಇಷ್ಟೇ ಬಾಲಕೃಷ್ಣ ಏನ್ ಮಾಡವ್ರೆ ಚನ್ನಪ್ಪನವ್ರ ಏನ್ ಮಾಡವ್ರೆ ಏನ್ ಕತೆ ಅಂತ ಹೇಳ್ಕೊಂಡು ಹೋಗಿ ನನ್ಗೆ ಓಟ್ ಹಾಕಿ ಡಿ ಕೆ ಶิว కుమార్ ಸಿಎಂ ಮಾಣಮ ಅಂತ ಕೇಳಕೊಂಡ್ಹೋದ್ರು ಊಟ ಆಗ್ತಾರೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳದ್ರು ಸಾಕು ಸಾಕು ಆದ್ರೆ ಬಾಯಿ ತೆಗೆದ್ರೆ ಅರ್ಧ ಮತಕಳ್ನ ಕುಮಾರ್ ಸ್ವಾಮೀಗೆ ಜೆಡಿಎಸ್ ಗೆ ಹೋದ್ರೆ ವರ್ಕೌಟ್ ಆಗಲ್ಲ ಮಂಜು ನಮ್ಮಲ್ಲಿ ಲಂಟ್ರು ಹೇಳದ್ರಲ್ಲ ಅಣ್ಣ ನನಗೆ ಹೇಳಿ ಬಿಟ ಅವರ್ ಸಿಬಣಾ ಜೆಡಿಎಸ್ ಅಲ್ಲಿ ಸಾಕು ಗೆಲಿಸ್ತೀವಿ ಅಂತ ಎಲ್ಲೋ ಹွာ ಅಷ್ಟೇ ಇಲ್ಲಿದು ಸಾಕು ಅಷ್ಟೇ ಬಾಲಕೃಷ್ಣ ಅವರು ಸೀನಿಯರ್ ಪೊಲಿಟಿಷಿಯನ್ ಅವರಿಗೆ ಆಫರ್ ಬಂದಿದೆ ಚೆಲುರಾಯ ಸ್ವಾಮೀಗಿಂತ ಸೀನಿಯರ್ ಯೋಗೇಶ್ವರಗಿಂತ ಬಿಜೆಪಿ ಅಲ್ಲಿ ಇದ್ದಿದ್ರೆ ಮನ್ಷ ಸಿಎಂ ಮೆಟೀರಿಯಲ್ ಚೆನ್ನಾಗಿದ್ದಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದ್ದಿದ್ರೆ ಅಶೋಕ್ ಜೂನಿಯರ್ ಸಿ ಟಿ ರವಿ ಜೂನಿಯರ್ ಇವ್ರಿಗೆಲ್ಲ ಬಾಲಕೃಷ್ಣನೇ ಸೀನಿಯರ್ ಹಾಗಾಗಿ ಬಾಲಕೃಷ್ಣ ಅವ್ರದು ಚೆನ್ನಾಗಿತ್ತು ಆದ್ರೆ ಏಮಂಜು ಬಾಲಕೃಷ್ಣ ಅವರ ವರ್ತನೆಗಳ ಹೇಮಂಜುಗೆ ಲಾಭ ಜೆಡಿಎಸ್ ಶಕ್ತಿ ಅವ್ರಿಗೆ ಮಗಡಿ ಕ್ಷೇತ್ರದಲ್ಲಿ ಆಮೇಲೆ ಇಲ್ಲೇನು ಅಂದ್ರೆ ನಾನು ಕೇಳಿದೆ ಮೊನ್ನೆ ಶಿವರ್ನ ಯಾರಪ್ಪ ಗಣಸು ಖ್ಯಾತಿಯ ಅಶೋತ್ ನಾರಾಯಣ ಅವರನ್ನ ಕೇಳಿದೆ ಏನ್ ಮಾಡ್ತೀರಿ ಮಾಗಡಿ ಏನೋ ಕೂರ್ಸ್ ಕೇಸ್ ತಾನೆ ಅವ್ರು ಚಿಕ್ಕಲ್ಲಿ ಜೊತೆ ಓಡಾಡಕ್ಕೆ ಜೆಡಿಎಸ್ ಓಡಾಡ್ತಾರೆ ಮಂಜು ಕಟ್ಕಂಡ್ ಪ್ರಸಾದ್ ಗೌಡ ಬಾರಯ ಹ್ಮ್ ರಂಗದಾಮಯ್ಯ ಬಾರಯ ಹ್ಮ್ ಕೃಷ್ಣಪ್ಪ ಜೆಡಿ ಆ ದೇವಿ ದೇವಿಗೌಡ್ರ ಬನ್ನಿ ಹೆಂಗ್ ಗೆಲ್ಬೇಕು ಅಂತ ಯಾಕಂದ್ರೆ ಎರಡ್ ಸಾವಿರದ ಎಂಟಲ್ಲಿ ಐವತ್ ಸಾವಿರ ಓಟ್ ಬಂದಿತ್ತು ಕೆ ನಾಗರಾಜ್ ನಿಂತ್ಕೊಂಡಲ್ಲಿ ಬಿಜೆಪಿ ಬಿಜೆಪಿಯಿಂದ ಪಾರ್ಟಿ ಸ್ಟ್ರಾಂಗ್ ಇದೆ ಲಿಂಗಾಯತ ಸಮುದಾಯದ ಒಂದಷ್ಟು ಓಟ್ ಇದೆ ಬಿಜೆಪಿ ಓಟರ್ಸ್ ಇದಾರೆ ತುಂಬಾ ತನಕ ಗೆದ್ದಿರಲ್ಲ ಆದ್ರೆ ಅಲ್ಲಿ ಹೋಗ್ಬಿಟ್ಟು ಯಾರಪ್ಪ ಗಣಸು ಯಾರಪ್ಪ ಗಣಸು ಅಂತ ಅಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಬ್ರದಸ್ ಕರ್ಕಂಡ್ ಜಗಳ ಮಾಡೋದ್ ಬಿಟ್ಟು ಅಶ್ವಥ್ ನಾರಾಯಣ ಮಾಡ್ಬೇಕಾಯ್ತು ಇಲ್ಲಿ ಮಾಡ್ಲಿಲ್ಲ ಸೊ ಇಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಹಣ ಆಡಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇ ಅಲ್ಲಿ ಎಸ್ ಮುಂದೆ ಎಸ್ ಇನ್ನ ಮುಂದಿನ ಕ್ಷೇತ್ರ ರಾಮನಗರ ಸಾಕಷ್ಟು ಕುತೂಹಲನ ಉಂಟು ಮಾಡ್ತಿರೋ ಕ್ಷೇತ್ರ ಸೊ ಸಿಟಿಂಗ್ ಮೇಲೆ ಎಲ್ ಎ ಅನಿತಾ ಕುಮಾರಸ್ವಾಮಿ ಅವರು ಈಗ ಅವರು ಸ್ಪರ್ಧೆ ಮಾಡಲ್ಲ ಜೆಡಿಎಸ್ ಇಂದ ಅವರ ಪುತ್ರ ಮಂಡ್ಯದಲ್ಲಿ ಸೋತಿದ್ರು ನಿಖಿಲ್ ಕುಮಾರಸ್ವಾಮಿ ಈಗ ಜೆಡಿಎಸ್ ನ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಇಕ್ಬಾಲ್ ಹುಸೇನ್ ಅದೇ ರೀತಿ ಪಿಯಿಂದ ಗೌತಮ್ ಗೌಡ ನಿಂತ್ಕೊಬಹುದು ಅಂತಿದೆ ಪ್ರಚಾರ ಎಲ್ಲ ಮಾಡ್ತಿದ್ದಾರೆ ಸೊ ತ್ರಿಕೋನ ಸ್ಪರ್ಧೆ ಆಗಿ ಮಾರ್ಪಟ್ಟಿದೆ ಈ ಕ್ಷೇತ್ರ ಸದ್ಯಕ್ಕೆ ಡೆಪಾಸಿಟ್ ಪಡೆಯದ ಬಿಜೆಪಿಯಲ್ಲೂ ಕೂಡ ಜಗಳ ಶುರುವಾಗಿದೆ ಹ್ಮ್ ಗ್ರಾಮ ಗ್ರಾಮ ಪಂಚಾಯತಿ ಗೆಲ್ಲಲು ಲಾಯಕ್ಕಿಲ್ದವರು ಸಹ ಹ್ಮ್ ಪಕ್ಷ ಗೆದ್ದು ಯಾರೋ ತಿಂದು ಉಂಡು ಬಿಡ್ತಾವ್ರೆ ಅಂತ ಪ್ರತಿಭಟನೆಗಳನ್ನ ಮಾಡ್ತಾವ್ರೆ ಹ್ಮ್ ಗೌತಮ್ ಗೌಡ ವಿರುದ್ಧ ವಿರುದ್ಧ ಹ್ಮ್ ಗೌತಮ್ ಗೌಡನ ರೇಷ್ಮನಿಗೆ ಬಂದ ನಮ್ ಪಾರ್ಟಿಗೆ ಸೇರ್ಕಂಡ್ ಎರಡೇ ತಿಂಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದ್ರಿ ಅಶ್ವಥ್ ನಾರಾಯಣ ಅವ್ರು ಸಪೋರ್ಟ್ ಮಾಡ್ತಾವ್ರ ಇನ್ನೊಬ್ರು ಇನ್ನೊಂದು ನಿಗಮ ಮಂಡಳಿಗೆ ಅಧ್ಯಕ್ಷರು ಮಾಡಿದ್ರು ಬಿಜೆಪಿ ಯಾಕೆ ಬೆಳೆದಿಲ್ಲ ಹಳೆ ಮೈಸೂರು ಅಂದ್ರೆ ನಾನು ಯಾವಾಗ್ಲೂ ಆರೋಶ ಕೇಳ್ತಿದ್ದಲ್ಲ ಈ ಕಾರ್ಯಕರ್ತರು ಹೆಂಗವ್ರೆ ಅಂತಂದ್ರೆ ತಿಂದು ಉಂಡು ತೇಗಿ ಪಕ್ಷವ ಮೂಟೆ ಕಟ್ಟಿ ಕಸ ಹಾಕ್ಬಿಟ್ಟು ಓಡೋಗುವಂತವ್ರ ಸಂಖ್ಯೆ ಜಾಸ್ತಿ ಇದೆ ಒಂದು ಗ್ರಾಮ ಪಂಚಾಯತಿ ನಾಡ್ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಗೆಲ್ಲ ಕಾಗದಿರೂ ಸಹ ಬಹಳ ಸೌಂಡ್ ಇದೆ ರಾಮನಗರದಲ್ಲಿ ಬಿಜೆಪಿ ಎಲ್ಲ ಏ ನಾನ್ ಮೊದ್ಲು ಬಂದೆ ಏನ್ ಕಿತ್ ಗುಡ್ಡೆ ಆಗ್ತೇ ಅಲ್ಲ ಹ್ಮ್ ಏನ್ ಅಂತ ನೋಡಲ್ಲ ನಾನ್ ಮೊದ್ಲು ನಾನ್ ಈಗ ಬಂದವರೆಲ್ಲ ಈಗಿಂದವ್ರು ಬಿಜೆಪಿ ಇದು ನರೇಂದ್ರ ಮೋದಿ ಅಮಿತ್ ಶಾ ಕಾಲದ ಬಿಜೆಪಿ ಗೆಲ್ಲತ್ತೆ ಅಂದ್ರೆ ನಾಯಿಗೂ ಟಿಕೆಟ್ ಕೊಡ್ತಾರೆ ನಾಯಿ ತರ ವ್ಯಕ್ತಿತ್ವಕ್ಕೂ ಟಿಕೆಟ್ ಕೊಡ್ತಾರೆ ಇಲ್ಲ ಅಂದ್ರೆ ಕೆ ಮೂಲೆ ತಳ್ಬಿಡ್ತಾರೆ ಹ್ಮ್ ಗಾಂಚಲಿ ಪಾಂಚಲಿ ಎಲ್ಲ ನಡೆಯಲ್ಲ ಇಲ್ಲಿ ಆದ್ರೆ ಮೊನ್ನೆ ಅಶ್ವಥ್ ನಾರಾಯಣ ವಿರುದ್ಧ ಒನ್ ಪ್ರತಿಭಟನೆ ಆಗ್ತಾ ಇತ್ತು ಹ್ಮ್ ಪ್ರತಿಭಟನೆ ಮಾಡ್ತೀರಿ ಒಂದ್ ಐವತ್ತು ಜನ ಸೇರಿ ಅಟ್ಲೀಸ್ಟ್ ಜೋರಾಗಿ ಪ್ರತಿಭಟನೆ ಮಾಡಿ ಒಂದ್ ಅತಿಪಸರ ಜನ ಸೇರಿಸಿ ಪ್ರತಿಭಟನೆ ಮಾಡಿ ಶೋ ಮಾಡಿದ್ರೆ ಟಿಕೆಟ್ ಚೇಂಜ್ ಬಂದು ರಾಮನಗರ ಭಾಷಣ ಮಾಡ್ತಾ ಗೌತಮ್ ಗೌಡ್ರಿಟ್ಟೆಲ್ಲ ಹೋಗವ್ರೆ ಬಟ್ ಗೌತಮ್ ಗೌಡ್ರು ಎಲ್ರ ಜೊತೆ ಕರ್ಕೊಂಡ್ ಹೋಗ್ಬೇಕು ಗಾಂಚಲಿ ಮಾಡ್ರ ಆಗಲ್ಲ ಅವ್ರಿಗೆ ಗೌತಮ್ ಗೌಡ್ರು ನಾನ್ ತುಂಬಾ ಚೆನ್ನಾಗ್ ಮಾತಾಡ್ತೀನಿ ತುಂಬಾ ವಿಚಾರ ಆಯ್ತಿ ಅಂತ ಗಾಂಚಲಿ ಮಾಡೋದ್ರ ಆಗಲ್ಲ ಹ್ಮ್ ಬೆರೀಬೇಕು ಕಾರ್ಯಕರ್ತನ ಜೊತೆ ಕರ್ಕೋಬೇಕು ಬಂದ್ರಪ್ಪ ಏನ್ ಏನ್ ಸಮಸ್ಯೆ ಏನಾಯ್ತು ಏನ್ ಬೇಕು ಹೇಳ್ಬೇಕು ಹ್ಮ್ ಏ ನನ್ಪಾಡ್ ನಾನು ಆಡಿದ್ದೆ ಆಟ ಅಂತಂದ್ರೆ ಅಷ್ಟೇ ರಾಮನಗರದ ಕಡೆ ಸಹಿಸಲಾ ಸಹಿಸಲಾ ಅಂತಲ್ಲ ಈಗ ಪ್ರತಿಭಟನೆ ಮಾಡಿದ್ರೂ ಸೂಪರ್ ಸುಪ್ರೀಂಗಳೇನಲ್ಲ ಹ್ಮ್ ಪ್ರತಿಭಟನೆ ಮಾಡ್ತಾವ್ರಲ್ಲ ಇವ್ರ ಯಾರು ಒಂದ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇದ್ದವ್ರೇನಲ್ಲ ಅಲ್ಲ ಹಾಗಾಗಿ ಅವ್ರಿಗೆ ಯಾರ ಬಿರಿ ಐಪ್ ಸಿಕ್ ಬಿಡ್ತಾ ಇತ್ತು ಅಂತಂದ್ರೆ ಯಾವ್ದಾರ ಗೆದ್ದು ಪ್ರೂವ್ ಮಾಡ್ಕೊಂಡು ಹೋಗ್ಬೇಕಪ್ಪ ಇಕ್ಬಾಲ್ ಹುಸೇನ್ ಬಿಜೆಪಿ ಗೆಲ್ಲಲ್ಲ ಠೇವಣಿ ಇತ್ತು ಇವ್ರ ನೋಡ್ರೆ ಅದು ಬರೋದ್ ಕಾಣಲ್ಲ ಇಲ್ಲಿ ಇಕ್ಬಾಲ್ ಹುಸೇನ್ ಇವರು ಈ ಬಿಜೆಪಿ ಹಿಂಗೆ ಹಿಂಗ್ ನಡೀತಾ ಇತ್ತಲ್ಲ ಹೀಗಾಗಿ ನಿಖಿಲ್ ಆರಾಮಾಗಿ ಸೇಫು ಬಿಜೆಪಿಯವ್ರು ಒಟ್ಟಾಗಿ ಹೋಗಿ ಒಂದು ಮೂವತ್ ಸಾವಿರ ದಾಟಿದ್ರೆ ನಿಖಿಲ್ಗೆ ಸಮಸ್ಯೆ ಇತ್ತು ಇದೆ ಮೂವತ್ತಿಂದ ನಲ್ವತ್ ಸಾವಿರ ಓಟನ ಮೂವತ್ ಸಾವಿರ ಬಿಜೆಪಿ ಬಿಜೆಪಿಯವ್ರು ಪಡೆದರೆ ಇಕ್ವಾಲ್ ಲಾಭ ಇದೆ ಇವ್ರು ಈ ಮೂವತ್ ಸಾವಿರಕ್ಕೆ ಹಿಂಗೆ ಮೂರ್ ಮೂರ್ ಮಾಡ್ಕೊಂಡು ನಿಂತವ್ರಿ ಜಗಳ ಜ ನರೇಂದ್ರ ಮೋದಿ ಬರ್ರೆ ಮಾರ್ಚ್ ಹನ್ನೊಂದನೇ ತಾರೀಕು ಬರ್ತಾವ್ರೆ ರಾಮನಗರ ರೋಡ್ ಮಧ್ಯೆ ಹೆಲಿಕಾಪ್ಟರ್ ಇಳಿಯೋದಂತೆ ರಾಮನಗರ ಚನ್ನಪಟ್ಟಣ ರೋಡ್ ಶೋ ಅಂತ ಮದ್ದೂರು ಸಮಾವೇಶ ಮಾಡ್ತಾವ್ರಂತೆ ಅಲ್ವಾ ಇಲ್ಲಿ ನಾಲ್ಕ್ ಸಾವಿರ ಓಟ್ ಬಂದಿತ್ತು ರಾಮನಗರ ವಿಧಾನಸಭೆ ನಾಲ್ಕು ಲಾಸ್ಟ್ ಟೈಮ್ ಆ ನಾಲ್ಕ್ ಸಾವಿರದಲ್ಲಿ ನಾಲ್ಕ್ ನಾಲ್ಕು ದಿಕ್ಕವರು ಇಲ್ಲಿ ಮೋದಿ ಬಂದ್ರೆ ಕೈಯಾಡ್ಸಕ್ ಜನ ಇರಲ್ಲ ಹಂಗಾಗೋಯ್ತಾರೆ ಅವ್ ಮಾಡ್ಲಿಲ್ಲ ಕಿತ್ತಾಡ್ಕಾಣಿ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣಿ ನಿಖಿಲ್ ಕುಮಾರ್ ಸ್ವಾಮಿ ನೆಮ್ಮದಿಯಾಗವ್ರ ಅವ್ರ್ ಎಲ್ಲಿ ಹಿನ್ನಡೆ ಇದೆ ಅಂತ ಇತ್ತಲ್ಲ ಮರಳವಾಡಿ ಆ ಭಾಗಕ್ಕೆ ಜಾಸ್ತಿ ಓಡಾಡ್ತಾವ್ರೆ ಮೊನ್ನೆ ಅಶ್ವಥ್ ನಾರಾಯಣಗ್ರಿ ಆಗಿದೆ ಚಟಾಪಟಿ ಆಗಿದೆ ಆದ್ರೆ ತಪ್ಪಿದೆ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ನಾನು ಹೇಗೆ ಚಿತ್ತಾಪುರದಲ್ಲಿ ಕರ್ಗೆ ಏನ್ ಮಾಡೋ ಅಂತ ಕೇಳ್ತೀನೋ ಜೇವರ್ಗಿಲ್ ಅಜಯ್ ಸಿಂಗ್ ಏನ್ ಮಾಡವ್ರಿ ಅಂತ ಕೇಳ್ತೀನೋ ಅಟ್ ದಿ ಸೇಮ್ ಟೈಮ್ ರಾಮನಗರಕ್ಕೂ ಕೂಡ ಕುಮಾರಸ್ವಾಮಿ ಕೆಲವರು ಏನ್ ಹೇಳ್ತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋರು ಇನ್ನೇನ್ ಕಟ್ಟವ್ರೆ ಅಂತ ಕೇಳ್ತಾರೆ ರಾಮನಗರ ನಗರದ ಟಿಪ್ಪು ಟಿಪ್ಪು ನಗರಕ್ಕೆ ಹೋದ್ರೆ ರೋಡ್ ಸರಿ ಇಲ್ಲ ಉತ್ತರ ಕರ್ನಾಟಕ ಭಾಗ ಅಂತ ಅನ್ಸುತ್ತೆ ರಾಜ್ಯಕ್ಕೆ ನೀವು ರೈತರ ಸಾಲ ಮನ್ನಾ ಮಾಡಿ ಏನೇನೋ ಇರೋ ಆಗಿರ್ಬೋದೇನೋ ಬಟ್ ರಾಮನಗರಕ್ಕೊಬ್ರು ಶಾಸಕರೇ ಹ್ಮ್ ಒಬ್ಬ ಮುಖ್ಯಮಂತ್ರಿ ರಾಜ್ಯಕ್ಕಾಗಿದ್ರು ಸಹ ಆಯಾ ಕ್ಷೇತ್ರಕ್ಕೆ ಶಾಸಕರೇ ಒಬ್ಬ ಆಗಿ ಮಾಡ್ಬೇಕ ನಾನ್ ಶಾಸಕ ಶಾಸಕಾಗಿ ಮಾಡ್ಬೇಕು ಮಾಡ್ಲೇಬೇಕು ಯಾರು ಕೇಳಲ್ಲ ಆ ವಿಚಾರದಲ್ಲಿ ಆರೋಹಳ್ಳಿ ಮರಳವಾಡಿ ಭಾಗದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿದೆ ಸತ್ಯ ಅದನ್ನೀಗ ಸರಿ ಮಾಡ್ಕೊಳ್ಳೋ ಅದನ್ನ ವಿರೋಧ ಕೂಡ ಫೇಸ್ ಮಾಡ್ತಾವ್ರೆ ಬಟ್ ನಿಖಿಲ್ ಬಂದು ಬಂದು ಗೆಲ್ಸಲ್ಲ ಗೆಲ್ಸಲ್ಲ ನಾನೇ ಅಂತ ನಿಖಿಲ್ ಹೋಗ್ತಾವ್ರೆ ನಿಖಿಲ್ ಅಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ ನಾನು ಯಾರನ್ನೂ ನಮ್ ಕಂಡ್ ರಾಜಕಾರಣ ಸರಿ ಇಲ್ಲ ಅಂತ ಅವ್ರ ಅನ್ಕೊಂಡವ್ರೆ ನಾನೇ ರಾಜಕೀಯ ನಾನೇ ದುಮುಕ್ಬೇಕು ರಿಯಾಲಿಟಿ ಏನ್ ಗೊತ್ತಾ ನಿಖಿಲ್ ಅಲ್ದೆ ಅನಿತಾ ಕುಮಾರಸ್ವಾಮಿ ಅವರು ನಿಂತಿದ್ರೆ ಕ್ಷೇತ್ರ ಹೆಂಗಿರ್ತಿರ್ಲಿಲ್ಲ ಕ್ಲಿಯರ್ ಕಟ್ ತಟ್ಟೆಲ್ಲಿಟ್ಟು ಕಾಂಗ್ರೆಸ್ ಅವರು ಕೊಟ್ಟಂಗಿರೋದು ಬಟ್ ನಿಖಿಲ್ ಕುಮಾರಸ್ವಾಮಿ ಬರಲಾಗಿ ಜೆಡಿಎಸ್ ಕಾರ್ಯಕರ್ತರಲ್ಲೂ ಜೋಶ್ ಬಂದಿದೆ ನೆಮ್ಮದಿ ಬಂದಿದೆ ಅವ್ರಿಗೂ ಒಂದಿದೆ ಗೌತಮ್ ಗೌಡ ಒಂದ್ ಸ್ಪೀಡ್ ಒಂದ್ ಸ್ವಲ್ಪ ಆತಂಕ ಆಗಿತ್ತು ಒಂದ್ ಸ್ವಲ್ಪ ಬ್ರೇಕ್ ಆಗ್ತಾವಲ್ಲ ರಾಮನಗರ ಭಾಗದಲ್ಲಿ ಅವು ಇವು ಅಂತ ಈಗ ಅವರೇ ಕಿತ್ತಾಡ್ಕೊಂಡ್ ಸಾಯ್ತಾರ ಮೂವತ್ತು ದಾಟಲ್ಲ ಸೊ ನಿಖಿಲ್ ಕುಮಾರಸ್ವಾಮಿ ನೆಮ್ಮದಿ ಆರಾಮಾಗಿ ನಿಖಿಲ್ ಕುಮಾರಸ್ವಾಮಿ ನೆಮ್ಮದಿಯಾಗಿ ರಾಮನಗರದಲ್ಲಿ ಲೀಡ್ ತಗೊಂಡಿದ್ದಾರೆ ಗೆಲುವು ಕೂಡ ಸಾಧಿಸ್ತಾರೆ ಏನ ಸಮಸ್ಯೆ ಇಲ್ಲ ಅಂದ್ರೆ ಅನ್ಕೋತೀನಿ ಅವರು ಇರೋ ಮೂರು ಮತ್ತೊಂದು ಜನ ಹಿಂಗೆ ಕಿತ್ತಾಡ್ತಿರ್ಬೇಕು ಹಿಂಗೆ ಬೆಳಗ್ಗೆ ಕಿತ್ತಾಡ್ತಿರ್ಬೇಕು ಕಿತ್ತಾಡ್ತಾ ಇರ್ಬೇಕು ಯಾರಾದ್ರೂ ಕಿತ್ತಾಟ ಬಿಜೆಪಿಗೆ ರಾಮನಗರ್ ರಾಮನಗರ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೇಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಇನ್ನು ಮುಂದಿನ ಕ್ಷೇತ್ರ ಕನಕಪುರ ಡಿ ಕೆ ಶಿವಕುಮಾರ್ ಇಲ್ಲ ಜೆಡಿಎಸ್ ಇಲ್ಲ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಡಿ ಕೆ ಶುಕ್ರಮೂರ್ ಅವರಿಗೆ ಗುದ್ದಾಡಿ ಗೆಲ್ಲಿ ಹು ಗೆಳುವಿಗೆ ಒಂದು ಮರ್ಯಾದೆ ಇರಬೇಕು ಆ ಮರ್ಯಾದಿಗೋಸ್ಕರನಾರ ಯಾರು ಪ್ರಬಲರನ್ನ ಪ್ರಬಲರನಾಗ್ಸ್ಕೊಳ್ಳಿ ಅಲ್ಲ ಆಗಬೇಕ ತಾನೇ ಯಾರಾದರೂ పార్టీವರು ಏನಾಗುತ್ತೆ ಅವರು ಆಕೇನಕ ಆಗುತ್ತೆ ಇಲ್ಲ ಹು ಗೆಳುವಿಗೆ ಮರ್ಯಾದೆ ಬೇಕಲ್ಲ ಹು ಪೈಪೋಟಿ ಬೇಕು ಅಂತೀರಾ ಗೆಲುವಿಗೆ ಮರ್ಯಾದೆ ಬೇಕು ಸುಮ್ಮನಿಂಗ್ ಗೆತ್ಕೊಂಡ್ರೆ ಗೆಳುವಿಗೆ ಮರ್ಯಾದೆ ಇಲ್ಲ ಸರ್ ಡಿ ಕೆ ಶುಕ್ರಮೂರ್ ಇವ್ರು ವಿರುದ್ಧ ಗೆದ್ದು ಬಂದ್ರು ಅಂತ ಏನಾದರೂ ಇರಬೇಕು ಹು ಎಲ್ರೂ ಕರ್ಗ ಬಿಡ್ರಿ ದೊಂತು ಎಲ್ಲ ನಾನು ಕುಮಾರ್ಸ್ವಾಮಿ ಜೆಡಿಎಸ್ ಆಫೀಸ್ ಹೋಗಿದ್ದೆ ನಾನು ಅವಿರೋಧ ಆಯ್ಕೆ ಆಗ್ಬೋದು ಅಂತ ಒಂದ್ ಸೋರಿ ಮಾಡಿದ್ದೆ ಹಂಗೆ ಅಲ್ಲಾ ಕಣ್ರೀಯ್ಯಾವ್ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಬೈ ಎಲೆಕ್ಷನ್ ಗೆಲ್ಸ್ಬೇಕಾದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಚಂದ್ರಶೇಖರ್ ಐಜಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದು ಡಿ ಕೆ ಸುರೇಶ್ ತಾನೆ ಅವ್ ತನಿತಾ ಕುಮಾರಸ್ವಾಮಿ ಗೆಲುವಿಗಾಗಿ ಬಿಜೆಪಿ ಕ್ಯಾಂಡಿಡೇಟ್ ನ ಐಜಾಕ್ ಮಾಡಿದವರು ಡಿ ಕೆ ಸುರೇಶ್ ಇನ್ನ ಅವ್ರ ಅಣ್ಣಂಗೆಲ್ಸ್ಕೊಳ್ಳೆ ನಿಮ್ ಕ್ಯಾಂಡಿಡೇಟ್ ತಕೊಂಡ್ ಹೋಗಲ್ವಾ ನಾನು ಹಿಂಗೆ ಹೇಳಿದೆ ಇದು ಆಗಬಹುದು ನೆನ್ಪಿಟ್ಕಳಿ ಡಿ ಕೆ ಶು ಅವಿರೋಧಿ ಕ್ಯಾಂಡಿಡೇಟ್ನ ಮಾಡ್ಕೊಂಡವರು ಖರೀದಿ ಮಾಡಿದವರು ನಿಮ್ಮ ಕೇಳಿದ್ರು ಹೌದು ನಾನು ಇನ್ನೊಂದ್ ಮಾತ ಹೇಳಿದ್ರೆ ಅಬ್ಸರ್ವ್ ಮಾಡಿದೀರ ಅಂತ ಜೆಡಿಎಸ್ ಕೊಡೋ ಕಾರ್ಯಕರ್ತರವರೇ ಕಾರ್ಯಕರ್ತರ ಟಿಕೆಟ್ ಕೊಡಿ ಈಗ ಕೊಡಿ ಪ್ರಬಲ ಕ್ಯಾಂಡಿಡೇಟ್ ಅಂತ ಕುಮಾರಸ್ವಾಮಿ ಹೇಳೋರೆ ನನ್ನ ಪ್ರಕಾರ ಕುಮಾರಸ್ವಾಮಿನೇ ಪ್ರಬಲ ಕ್ಯಾಂಡಿಡೇಟ್ ಅಲ್ಲಿ ಚನ್ನಪಟ್ಟಣದಲ್ಲಿ ಇದೆ ಸಾಕಷ್ಟು ಅಲ್ಲೂ ಪ್ರಬಲವಾಗಿದ್ದಾರೆ ಬಿಜೆಪಿ ಇದ್ದು ನಾನು ಈಗ ಹೆಂಗಿದ್ರು ಎರಡ್ ಸರ್ ನಿಂತಿ ಎರಡು ಕಡೆ ನಿಂತಿರ್ ಗೊತ್ತಾ ರಾಮನಗರ ಚನ್ನಪಟ್ಟಣ ಇನ್ನೊಂದ್ ಕಡೆ ಕನಕ್ ಕುಮಾರ್ ಅಪ್ಲಿಕೇಶನ್ ಹಾಕ್ಬೇಕು ಒಂದೇ ಜಿಲ್ಲೆಯಲ್ಲಿ ಇಲಾಖೆ ಮಂಡೆಗೆ ಹೋಗ್ಬೋದು ಅಂತಿದ್ಯಪ್ಪ ಪ್ರಬಲ ಅಭ್ಯರ್ಥಿ ಅಂತ ಹೇಳೋರೆ ಕುಮಾರಣ್ಣ ಕಾಣ್ತಿರೋ ಡಿ ಕೆ ಅಪೋಸಿಟ್ ಹಾಕ್ಬೇಕು ಡಿ ಪ್ಲೀಸ್ ಯಾರ ಒಂದ್ ಲೆಟರ್ ಬರೀಬೇಕು ನರೇಂದ್ರ ಮೋದಿಗೆ ನಿಮ್ಮ ಪಕ್ಷದಿಂದ ನನ್ನ ವಿರುದ್ಧ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸಿ ಡಿ ಕೆ ಜೊತೆ ಗುದ್ದಾಡಿ ಗುದ್ದಾಡಿ ತಲೆಯಲ್ಲಿ ಕುದೆಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಲಾಜಿಕ್ ಮ್ಯಾಜಿಕ್ ಎಲ್ಲ ಗೊತ್ತು ಕನಕಪುರದಲ್ಲಿ ಒಂದೊಂದು ಡಿ ಕೆ ಶಿವಕುಮಾರ್ ಕೇಳ್ತಾರೆ ಲೀಡ್ ಲೆಕ್ಕ ಹಾಕಬೇಕು ಅಷ್ಟೇ ಈ ಸಾರಿ ಅಂತರ ಕಳೆದ ಬಾರಿ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಚಿಲ್ರೆ ಈ ಸಾರಿ ಡಿ ಕೆ ಶಿವಕುಮಾರ್ ಅವ್ರೆ ದಾಟಬಹುದು ದಾಟಿಸ್ತಾರೆ ಅವರ ಗುರಿ ಅದೇ ಕಾಂಗ್ರೆಸ್ ನನ್ ಲೀಡ್ ಒಂದ್ ಲಕ್ಷ ದಾಟಬೇಕು ಸೊ ಇಡೀ ರಾಜ್ಯದಲ್ಲಿ ಐಎಸ್ಟ್ ಲೀಡಿಂದ ಗೆಲ್ಬೇಕು ನಾನು ಅಷ್ಟೇ ಡಿ ಕೆ ಶಿವಕುಮಾರ್ ಇನ್ನು ಮುಂದಿನ ಕ್ಷೇತ್ರ ಚನ್ನಪಟ್ಟಣ ಚನ್ನಪಾಟ್ನದಲ್ಲಿ ಬಿಜೆಪಿ ಯೋಗೀಶ್ವರ್ ಜೆಡಿಎಸ್ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಗೊತ್ತಿಲ್ಲ ಯಾರಾಗ್ತಾರೆ ಅಂತ ಪ್ರಸಾದ್ ಗೌಡ ಚಂದ್ರಿ ಸೇರ್ಕೊಂಡ್ ಎಂದ ಶರತ್ ಯಾರಿಂದ ಆಗ್ತದೆ ಪ್ರಸಾದ್ ಗೌಡ ಕೇಳಿ ಬರ್ತಿದೆ ಕಾಂಗ್ರೆಸ್ ಟಫ್ ಕ್ಯಾಂಡ್ ಇಲ್ಲ ಅಲ್ಲಿ ಅದಕ್ಕೆ ಇಲ್ಲಿ ಫೈಟ್ ಬಿಟ್ವೀನ್ ಯೋಗೀಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಕನಕಪುರ ಕನಕಪುರದಲ್ಲಿ ಒಂದು ಲಕ್ಷ ಲೀಡರ್ ಅಟ್ ಲೀಸ್ಟ್ ಚನ್ಪಟ್ನ ಒಂದ್ ಐವತ್ ಸಾವಿರ ತೊಳಕುಮಾರ್ ಹ್ಮ್ ಕೇಳ್ತಾರೆ ಉಳಿದ ಕಾಂಗ್ರೆಸ್ ಶಾಸಕರು ಕೆಪಿಸಿಸಿ ಅಧ್ಯಕ್ಷರೇ ನೀವು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟನ್ನ ಗೆಲ್ಲಿಸಿಕೊಂಡಿದ್ದೀರಿ ಹೇಳಿ ನಾಲ್ಕು ಕ್ಷೇತ್ರ ಬರುತ್ತೆ ಆ ಮಾತು ಮರ್ಯಾದೆ ಪ್ರೆಸ್ಟೀಜ್ಗಾರ ಹಾಕಬೇಕು ಒಳ್ಳೆ ಇಲ್ಲಿ ಆ ಮಾತುಗಾರ ಡಿ ಕೆ ಶಿವಕುಮಾರ್ ಬಂದ್ ಚನ್ನಪಟ ನಿಂತ್ಕೋಬೇಕು ಇದು ಮದ ಗಜಗಳ ಕಾಳಗ ಬರ್ಬೇಕು ಹ್ಮ್ ಡಿ ಕೆ ಶಿವಕುಮಾರ್ ನಾಳೆ ಅವ್ರಿಗೆ ಎದುರಾಗುವಂತ ಸವಾಲ್ ಇದೆ ಏ ಎಷ್ಟು ಕೆಲ್ಸ ಯಾ ಮಂಡ್ಯದಲ್ಲಿ ಗಣಸಿಶ್ವರ ಮಾಸ್ನ ಎಷ್ಟು ಗೆಲ್ಸಿದ್ರಯ್ಯ ರಾಮಲಿಂಗ ರೆಡ್ಡಿ ಎಷ್ಟು ಗೆಲ್ಸಿದ್ರಯ್ಯ ಅಂತ ಕೇಳಬೇಕು ಅಂದ್ರೆ ಇವ್ರು ಗೆಲ್ಸ್ಬೇಕು ಇವರಿಗೆ ರಾಮನಗರದಲ್ಲಿ ನಾನು ಯಾರ್ ಕರ್ಕೊಂಡ್ ಬಂದಿ ನೋಡ್ಬೇಕು ಹಿಂಗೆ ಹಿಂಗ್ ತಿರ್ಗ್ಬೇಕಾಯ್ತದೆ ಚನ್ನಪಟ್ಟಣ ಆಗಲ್ವೇ ಮುಗಿತ ಇಲ್ಲ ಏನಕ್ಕ ರಾಮನಗರ ಮಾಗಡಿನ ಅಲ್ಲೂ ಸದ್ಯಕ್ಕಿಲ್ವಾ ರಾಮನಗರ ಕಾಂಗ್ರೆಸ್ ಶಾಸಕರ ಎಷ್ಟು ಜನ ಹ್ಮ್ ಯಾರಿಲ್ಲ ಒಬ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಮರ್ಯಾದೆ ಹೋಗುತ್ತೆ ಆ ಮರ್ಯಾದಿ ಪ್ರಶ್ನೆಗಾರ ಡಿ ಕೆ ಶಿವಕುಮಾರ್ ಒಳ್ಳೆ ಸ್ಪರ್ಧೆ ಹಾಕ್ಬೇಕು ಒಳ್ಳೆ ರಾಮನಗರ ಮಗಡಿ ಗೆಲ್ಸ್ಕೋಬೇಕು ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರೋ ಸೆಕೆಂಡ್ ಇರ್ಲಿ ಕಾಂಗ್ರೆಸ್ ಪಾರ್ಟಿ ಡಿ ಕೆ ಶಿವಕುಮಾರ್ ಮುಂದೆನ ಪುಡಿಯೋದಿರ್ಲಿ ಅಟ್ ಲೀಸ್ಟ್ ಅವ್ರ ಜಿಲ್ಲೆಯಲ್ಲಿ ಮೂರ್ನಾರ ಗೆಲ್ಸ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಒಂದ್ ಬೆಲೆ ಓಕೆ ನಾವು ಯಾಕೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ವಿ ಅವ್ರು ಬರ್ಲಿ ಅಂತ ಬರ್ಲಿ ಅಂತ ಈಗ ಎಚ್ ಡಿ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ನಡುವೆ ಕಾಳಗ ಕಳೆದ ಮೊದಲ ಸರ್ವೆಯಲ್ಲಿ ಯೋಗೇಶ್ವರ್ ಮುನ್ನಡೆ ಇದ್ರು ಅಕ್ಟೋಬರ್ ಅಲ್ಲಿ ನವೆಂಬರ್ ಡಿಸೆಂಬರ್ ಜನ್ವರಿಯಲ್ಲಿ ಕುಮಾರಸ್ವಾಮಿ ಫೆಬ್ರವರಿ ಒಂದನೇ ತಾರೀಕಿಂದ ಯೋಗೇಶ್ವರ್ ಪಾದಯಾತ್ರೆ ಮೇಲೆ ಅಲಿತಾವ್ರೆ ಮನೆ 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 ಓಡಾಡ್ತವ್ರೆ ಟ್ರೆಂಡ್ ಸೆಟ್ ಆಗ್ತಾ ಇದೆ ಅವ್ರಿಗೆ ಚನ್ನಪಟ್ಟಣದ ಅಲ್ಪಸಂಖ್ಯಾತರು ನಮ್ಗೆ ಓಟ್ ಹಾಕಲ್ಲ ನಮ್ಗೆ ಅವ್ರ ಓಟ್ ಹಾಕಲ್ಲ ಅವ್ರ ಅಪ್ರಾಣಿ ನಮ್ಗೆ ಹಾಕಲ್ಲ ಅವರು ಹಾಗಾಗಿ ಗ್ರಾಮೀಣ ಭಾಗದ ಜನ ಕನ್ವರ್ಟ್ ಆಗ್ತಾರೆ ಯಾಕೆಂದ್ರೆ ಅವರು ಹೊಲ ಮರತನ ಹಸ್ರಾಗಿರೋದು ಹೌದು ದೇವೇಗೌಡರು ಬ್ಯಾರೇಜ್ ಕಟ್ಟಿರಬಹುದು ನೀರ್ ಲಿಫ್ಟ್ ಇರಿಗೇಷನ್ ಮಾಡಿ ತಂದಿದ್ದು ನಾನು ತಾನೆ ಆ ನೀರು ತಾನೇ ಹೊಲದಲ್ಲಿ ಬೆಳೆ ಬೆಳೀತಾ ಇರೋದು ಮರ ಹಸ್ರಾಗಿರೋದು ವ್ಯಾಪಾರ ವ್ಯವಹಾರ ನಡೀತಾ ಇರೋದು ಅದು ಹಳ್ಳಿಯವ್ರಿಗೆ ಅರ್ಥ ಆಗತ್ತೆ ಅಂತ ಮನುಷ್ಯ ಹಳ್ಳಿ ಮೇಲೆ ಹೋಯ್ತಾ ಇದೆ ಆಯ್ತಾ ಬತ್ತು ಒಂದ್ ತಿಂಗಳ ಮಾರ್ಚ್ ಎಂಡ್ ಮುಗೀತದೆ ಈಗ ಮೋದಿ ಬೇರೆ ರೋಡ್ ಶೋ ಐತೆ ಮಾರ್ಚ್ ಅನ್ನೊಂದು ಮಾರ್ಚ್ ಅನ್ನೊಂದು ರೋಡ್ ಶೋ ಬೇರೆ ಇದೆ ಯೋಗೇಶ್ವರ್ ಯೋಗೇಶ್ವರ್ ಹಠ ಮೆಚ್ಚಬೇಕು ನಾನು ಯೋಗೇಶ್ವರ್ ಒಂದ್ ಹಠ ಗೆದ್ರೆ ಕುಮಾರಸ್ವಾಮಿ ಮೇಲೆ ಗೆಲ್ಲಬೇಕು ಅಂತ ಹ್ಮ್ ಈ ಹಟ ಬರ್ಬೇಕು ಡಿ ಕೆ ಶಿವಕುಮಾರ್ಗೆ ಗೆಲ್ಲಬೇಕು ವಿರೋಧಿಗಳೇ ಇರಬಾರ್ದು ಅಂತ ಡಿ ಕೆ ಶಿವಕುಮಾರ್ ಹ್ಮ್ ಬಟ್ ಕುಮಾರಸ್ವಾಮಿ ಈಗ ಇಡೀ ರಾಜ್ಯದ ಟೂರ್ ಮಾಡಿದ್ದಾರೆ ಪಂಚರತ್ನ ಯಾತ್ರೆ ಅವ್ರ ಏನು ಹಗಲು ರಾತ್ರಿ ಎಲ್ಲಾ ಫುಲ್ ಹೆಂಗಾದ್ರೂ ಮಾಡಿ ಪಕ್ಷನ ಗೆಲ್ಸ್ಬೇಕು ಅಧಿಕಾರಕ್ಕೆ ಬರಬೇಕು ಅಂತ ಸೊ ಚನ್ನಪಟ್ಟಣದಲ್ಲಿ ಓಡಾಡ್ಬೇಕಲ್ಲ ಇನ್ ಸ್ವಲ್ಪ ಹಾಗಾದ್ರೆ ನಾನು ಮೊದಲು ಲಾಸ್ಟ್ ಟೈಮ್ ಸರ್ವೆ ಅಕ್ಟೋಬರ್ ಕುಮಾರಸ್ವಾಮಿ ಎರಡು ಓಡಾಡೋ ಸಾಕು ಚೇಂಜ್ ಆಗುತ್ತೆ ಅಂತ ಯೋಗೇಶ್ವರ್ ರ್ಯಾಲಿ ಮಾಡ್ತಾ ಇಲ್ಲ ಹ್ಮ್ ಮನೆ ಮನೆ ಮನವನ್ನ ಮುಟ್ಟತವ್ರೆ ಸ್ಟ್ರಾಟಜಿ ಮಾನಸಿಕವಾಗಿ ಅಯ್ಯೋ ಪಾಪ ಮನೆ ತಗ ಬಂದವನು ಯೋಗೇಶನ ಹ್ಮ್ ಕುಮಾರ್ಸ್ವಾಮಿ ಕಡೆಗಳಿಗೆ ಟೈಮ್ ಇಲ್ಲ ಎರಡು ದಿನ ಹಿಂಗ್ ರ್ಯಾಲಿ ಮಾಡೋರು ಆಗಲ್ಲ ಏ ಕುಮಾರಣ್ಣ ಬಂದಪ್ಪ ಹಿಂಗ್ ಎರಡ್ ಸರಿ ಹಿಂಗ್ ಹೋಗ್ಬಿಟ್ರು ಬಟ್ ಕುಮಾರಸ್ವಾಮಿ ಆತರ ಮಾಡಕ್ ಆಗಲ್ಲ ಚನ್ನಪಟ್ಟಣಕ್ಕೆ ಅದೇ ಆಗಿರೋದೇನು ಅಂದ್ರೆ ಎರಡ್ ಸರ್ ರ್ಯಾಲಿ ಮಾಡ್ರೆ ಚೇಂಜ್ ಆಗ್ಬಿಡುತ್ತೇನ ಆಗಲ್ಲ ಮನೆ ಬಾಗ್ಲು ಹೋಯ್ತಾ ಇರೋದು ಯೋಗೇಶ್ವರ್ ಸ್ಟ್ರಾಟಜಿ ಇದೆಯಲ್ಲ ಇದು ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಹಂಗೆ ಮಾಡಿದಂತೆ ಫಸ್ಟ್ ಟಿವಿ ಗುರ್ತಲ್ಲಿ ನಿಂತ ಗೆದ್ದಾಗ ಆ ಸ್ಟ್ರಾಟಜಿ ಇದು ಇದು ಆಗಬಹುದು ಯಾವ ಮಟ್ಟಕ್ಕಿದೆ ಈಗ ಅಂದ್ರೆ ಇದೇ ಟ್ರೆಂಡ್ ಮುಂದುವರೆದ್ರೆ ಯೋಗೇಶ್ವರ್ ಇದೇ ಸ್ಟ್ರಾಟಜಿನ ಕಂಪ್ಲೀಟ್ ಮಾಡ್ರೆ ಮಾರ್ಚ್ ಗೆ ಪ್ರತಿ ಹಳ್ಳಿಗೆ ಮುಗಿಸಿದ್ರೆ ಡೆಫಿನೆಟ್ಲಿ ವಿಲ್ ಗೇನ್ ಒಂದಷ್ಟು ಬಟ್ ಕುಮಾರಸ್ವಾಮಿ ಅವರು ಆದಿ ಏನೋ ಈಸಿ ತರ ಕಾಣ್ತಾ ಇಲ್ಲ ನನಗೆ ಇಲ್ಲಿ ಈಸಿ ಕಾಣ್ತಿಲ್ಲ ಏನಾರ ಮುಸಲ್ಮಾನ ತಳಪ್ಪ ಬಿಜೆಪಿಯಿಂದ ಯೋಗೇಶ್ವರ್ ಗೆದ್ದು ಬಿಟ್ಟರೆ ಆತಂಕದಲ್ಲಿ ಒಂದಷ್ಟು ಜನ ಮುಸಲ್ಮಾನ ಕುಮಾರಸ್ವಾಮಿ ಓಟ್ ಹಾಕಿದ್ರೆ ಬಂದಿತ್ತಲ್ಲ ಕಾಂಗ್ರೆಸ್ ಹತ್ತೈದು ಸಾವಿರ ಹದಿನೈದು ಲಾಸ್ಟ್ ಟೈಮ್ ಈಗ ಯಾರು ಸ್ಟ್ರಾಂಗ್ ಅಭ್ಯರ್ಥಿ ಹಾಕಿಲ್ಲಪ್ಪ ಚನ್ನಪಟ್ಟಣದಲ್ಲಿ ತುಂಬಾ ಕಡಿಮೆ ಬಂತು ಕಾಂಗ್ರೆಸ್ ಬರ್ಬೋದು ಬಂತು ಅಂದ್ರೆ ಒಂದ್ ಹತ್ ಸಾವಿರ ಅನ್ಕೊಳ್ಳಿ ಮ್ಯಾಕ್ಸಿಮಮ್ ಮರ್ಯಾದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಅವ್ರಿಗೆ ಮರ್ಯಾದಿ ಪ್ರಶ್ನೆ ಅದು ಡಿ ಸುರೇಶ್ ಈಗ ಅವ್ರಿಗೆ ಗೊತ್ತು ಅಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಈಗ ಯಾರು ಸೊ ಯಾರು ತುಂಬಾ ಪ್ರಬಲರು ಬರಲ್ಲ ಅದಕ್ಕೆ ಯಾಕಪ್ಪ ಹೋಗ್ತಾ ದುಡ್ಡು ಖರ್ಚು ಮಾಡ್ಕೊಳ್ಳಲ್ಲ ಸೋಲೋದಕ್ಕೆ ಅಂತ ಇರಬಹುದು ಒಂದ್ ಹತ್ತು ಸಾವಿರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅವಾಗ ಕುಮಾರ್ ಸ್ವಾಮಿ ಪಾಸಿಟಿವ್ ಆಗಲ್ವಾ ಇಪ್ಪತ್ತ್ ಸಾವಿರದಲ್ಲಿ ಕುರುಬ ಓಟ್ಸವಲ್ಲ ಯೋಗೇಶ್ವರೆಗೆ ಶಿಫ್ಟ್ ಆಗ್ತವೆ ಹ್ಮ್ ಹೋಗುತ್ತೆ ಯೋಗೇಶ್ವರ್ಗೆ ಹೋಯ್ತವೆ ಹ್ಮ್ ಇನ್ನು ಉಳ್ದವ್ ಯಾರು ಓಟ್ ಅವಲ್ಲ ಅವು ಕುಮಾರಸ್ವಾಮಿ ಕಡೆ ಹೋಗ್ತವೆ ಹ್ಮ್ ಈಗ ಲಾಸ್ಟ್ ಟೈಮು ಯೋಗೇಶ್ವರ್ ಗಾಲ್ಚಲ್ಲಿ ಮಾಡ್ಕೊಂಡ್ ಸೋತಿರೋದು ಬಿಡಯ್ಯ ಅಂತ ಅವ್ರ ಪಾರ್ಟಿ ಅವ್ರನ್ನ ಕೆರೆ ಅಂತಿರ್ಲಿಲ್ಲ ಅಂದ್ರೆ ಯಾರನ್ನ ಈ ಗುದ್ಕೆ ಅವ್ರ ಆಪ್ತರ ಬಳಗನ ಈಗ ಎಲ್ರು ಅಣ್ಣ ತಮ್ಮ ಕೆಲಸ ಮಾಡಿ ಸುಭಿಕ್ಷವಾಗಿ ಏನು ಕುಮಾರಸ್ವಾಮಿ ಮಾಡಿಲ್ಲ ಅದನ್ನೆಲ್ಲ ಯೋಗೇಶ್ವರ್ ಈಗ ಕ್ಯಾಚ್ ಹಾಕದ್ರಲ್ಲ ಒಂದಷ್ಟು ಚೆನ್ನಾಗಿ ಜೆಡಿಎಸ್ ಅವ್ರನ್ನ ಇವೆಲ್ಲ ಮಾಡ ಬಂದವರೇ ಈ ಸಾರಿ ಚನ್ನಪಟ್ಟಣದಲ್ಲಿ ಗೆಲುವು ಮತ್ತೆ ಸೋಲು ಹತ್ತರಿಂದ ಹದಿನೈದು ಸಾವಿರ ದಾಟಲ್ಲ ಯಾರೇ ಆದ್ರೂ ಯಾರೇ ಆದ್ರೂ ಇಂಥವ್ರೇ ಗೆಲ್ತಾರೆ ಏನಿಲ್ಲ ಬಟ್ ಈ ಕ್ಷಣಕ್ಕೆ ಏನು ಅಂದ್ರೆ ಈಗ ಶುರು ಇದು ಲಾಜಿಕ್ ನೋಡ್ಬೇಕು ಇದಕ್ಕೆ ಕುಮಾರಣ್ಣವ್ರು ಪ್ರತ್ಯುತ್ತರ ಏನ್ ನೋಡ್ಬೇಕು ಅವ್ರೇನಾರ ಒಂದ್ ಹತ್ತು ದಿನ ಗ್ರಾಮ ವಾಸ್ತವ್ಯ ಮಾಡ್ಬಿಟ್ರೆ ಚನ್ನಪಟ್ಟಣದಲ್ಲಿ ಐದ್ ದಿನ ಮಾಡ್ಬಿಟ್ರೆ ಆ ಇದು ಫೋಕಸ್ ಬರ್ಬೋದು ಅವರಿಗೆ ಅವ್ರೇನಾರ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಇದಾಗ್ಲೇಬೇಕು ಅಂದ್ರೆ ಇವರು ಪ್ರತಿ ಊರ್ಗ್ ಹೋಗ್ಲೇಬೇಕಾಗತ್ತೆ ಕುಮಾರಸ್ವಾಮಿ ಯೋಗೇಶ್ವರ್ ಹೆಂಗೆ ಪ್ರತಿ ಊರ್ಗ್ ಹೋಗಿ ಪ್ರಚಾರ ಮಾಡಿದ್ರು ಆಮೇಲೆ ನೋಡಿ ಹಿಂಗ ಗೊತ್ತಿರೋ ಹತ್ತು ಊರ ಅವೇನ್ ತಿಳ್ಕೊಳ್ಳಿ ಕುಮಾರಣ್ಣ ಅಣ್ಣ ಹತ್ತೂರ್ಗು ಹೋಗಬೇಕು ಐದೂರ್ಗ ಹೋಗ್ಬಿಟ್ಟು ಗಾಡಿ ಟೈಮ್ ಊರು ಸಾಮಾನ್ಯ ಕಬಡ್ಡಿ ಜನ ಮನೆಗೂ ಬರ್ಲಿ ಕಾಫಿನೂ ಕೊಡ್ಲಿ ಊಟನ ಮಾಡ್ಲಿ ಮಲ್ಕಳ್ಳಿ ಮಾಡ್ಲಿ ಅಂತ ಕೇಳ್ತಾರೆ ಕಾರ್ಯಕರ್ತ ಹಂಗೇನಿಲ್ಲ ಬಟ್ ಯೋಗೇಶ್ವರ್ ಈ ಗ್ರಾಮ ಸ್ಟ್ರಾಟಜಿ ಇದೆಯಲ್ಲ ಅದ್ ಕೌಂಟರ್ ಸ್ಟ್ರಾಟಜಿ ಏನು ಅಂತಂದ್ರೆ ಕನಿಷ್ಠ ಒಂದ್ ಹತ್ತು ದಿನ ನಾನು ಕುಮಾರಸ್ವಾಮಿ ಪ್ರಚಾರ ಮಾಡ್ಲೇಬೇಕು ಗಟ್ಟಿಯಾಗಿ ಚನ್ನಪಟ್ಟಣ ಇಲ್ಲ ಅಂತಂದ್ರೆ ರಿಸಲ್ಟ್ ವ್ಯತ್ಯಾಸ ಆಗ್ಬಹುದು ಕರ್ನಾಟಕ ಸರ್ವೆಯಲ್ಲಿ ಜೆಡಿಎಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕುಮಾರಸ್ವಾಮಿ ಯೋಗೇಶ್ವರ ಮಾರ್ಚ್ ಎಂಡ್ ಮುಗಿತದಲ್ಲ ಈ ಎರಡು ತಿಂಗಳ ಗ್ರಾಮ ಯಾತ್ರೆ ಇದೆಯಲ್ಲ ಗ್ರಾಮ ವಾಸ್ತವ್ಯ ಮಾಡ್ತವ್ರ ಇವರು ಈಗ ಇವರು ಹೆಚ್ಚು ಕಮ್ಮಿ ಒಂದು ಏನೋ ವಾಸ್ತವ್ಯ ಮಾಡಬಹುದು ಏನೋ ಅನ್ಕುಮಾರಸ್ವಾಮಿ ಯೋಗೇಶ್ವರನ ಬ್ರೇಕ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಟೆನ್ ಡೇಸ್ ಗ್ರಾಮ ವಾಸ್ತವ್ಯ ಮಾಡಬೇಕಾಗತ್ತೆ ಚನ್ನಪಟ್ಟಣ ಎಂಟರಿಂದ ಹತ್ತಿನ ಗ್ರಾಮ ವಾಸ್ತವ್ಯ ಮಾಡ್ಲೇಬೇಕು ಕುಮಾರಸ್ವಾಮಿ ಇದೆ ಟಫ್ ಇದೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಒಂದು ಅದು ಕನಕಪುರ ಮಾತ್ರ ಜೆಡಿಎಸ್ ಮೂರು ಮಾಗಡಿ ರಾಮನಗರ ಹಾಗೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ ತನ್ನ ಪ್ರೆಸ್ಟೀಜ್ ನ ಪ್ರಶ್ನೆ ಗೆಲ್ಸ್ಕೋಬೇಕು ನಾಳೆ ಎಂ ಪಾಟೀಲ್ ಕೇಳ್ತಾರೆ ಶಿವಕುಮಾರ್ ಎಷ್ಟು ಗೆಲ್ಸೆ ರಾಮನಗರದಲ್ಲಿ ಮಂಡ್ಯನೂ ಮಂಡ್ಯ ಹಿಂದೆ ಆಯ್ತದೆ ಮಂಡ್ಯಗೂ ಡಿ ಕೆ ಶಿವಕುಮಾರ್ಗೂ ಸಂಬಂಧ ಇಲ್ಲ ಹೋದ್ ಕಡೆ ಎಲ್ಲ ಮನೆ ಮಗ ನಮ್ ಗೆಲ್ಸ ಅಂತ ಕೇಳ್ತಿದಾರೆ ಮಂಡ್ಯ ಅಂತಾನೆ ಹೌದು ಮಂಡ್ಯ ಜನ ಹೆಂಗೇನ್ ಗೊತ್ತು ಅಂಬರೀಷ್ ನ ಗೆಲ್ಸ ಕಳ್ಸೋ ರಾಮನಗರದಲ್ಲ ಅವತ್ತು ಹ್ಮ್ ಮಂಡ್ಯದವ್ರ ಗೆಲ್ಸ್ಕೊಂಡ್ರು ಡಿ ಕೆ ಯಾವತ್ತು ಮಂಡ್ಯದವರು ಮನೆ ಮಗ ಅಂತ ಒಪ್ಪಲ್ಲ ಹ್ಮ್ ಹೆಂಗ್ ಒಪ್ತಾರೆ ಕನಕ್ಪುರದವ್ರನ್ನ ಮಂಡ್ಯದವ್ರ ಮನೆ ಮಗ ಅಂತ ಹೆಂಗ್ ಒಪ್ಕೊತಾರೆ ಹೇಳ್ತಿರೋದು ಒಪ್ಪಲ್ಲ ಒಪ್ಪಲ್ಲ ಸೀರಿಯಸ್ಲಿ ಒಪ್ಪಲ್ಲ ಒಪ್ಪಲ್ಲ ನಿಖಿಲ್ ನ ಸೋಲ್ಸಿಲ್ವಾ ಮಂಡ್ಯದವರು ಹ್ಮ್ ನಿಖಿಲ್ ನ ಸೋಲ್ಸಿಲ್ವಾ ಮಂಡ್ಯ ಜನ ಇದಾರಲ್ಲ ಪ್ರೀತಿಯಿಂದ ಬಂದ್ರೆ ಎದೆ ಮೇಲೆ ಇಟ್ಕೊತಾರೆ హెండి ఎడవట అనే కలస్తారు ముఖ్య రగర జిల్లా ఈ ముందడ నెక్ట్